ಪರಿವಾರದ ಬೈಠಕ್ಗಾಗಿ ಮಂತ್ರಾಲಯಕ್ಕೆ ಅಮಿತ್ ಶಾ ಆಗಮಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೈಠಕ್ಗಾಗಿ ಮಂತ್ರಾಲಯಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಆಗಮಿಸ್ತಾ ಇದ್ದಾರೆ. ಕರ್ನಾಟಕ, ಆಂಧ್ರ ಹಾಗೂ ತೆಲಂಗಾಣದಲ್ಲಿ ಆರ್ಎಸ್ಎಸ್ ಬಲವರ್ಧನೆಗೆ ತಂತ್ರವನ್ನ ರೂಪಿಸಲಾಗ್ತಾ ಇದೆ. ಬೇರು ಮಟ್ಟದಲ್ಲಿ ಸಂಘಟನೆಯನ್ನ ಬಲವರ್ಧನೆಗೊಳಿಸೋದಕ್ಕಾಗಿ ಆರ್ಎಸ್ಎಸ್ ಈಗ ಪ್ಲಾನ್ ಮಾಡ್ತಾ ಇದೆ. 2 ದಿನ ಮಂತ್ರಾಲಯದಲ್ಲಿ ಬೈಠಕ್ ನಡೆಯಲಿದ್ದು, ಅದಕ್ಕಾಗಿ ಅಮಿತ್ ಶಾ ಆಗಮಿಸ್ತಾ ಇದ್ದಾರೆ. ದೆಹಲಿಯಿಂದ ಹೈದರಾಬಾದ್ ಮೂಲಕ ಅಮಿತ್ ಶಾ ಮಂತ್ರಾಲಯಕ್ಕೆ ಆಗಮಿಸ್ತಾ ಇದ್ದಾರೆ. ಟಿಟಿಡಿ ಕಲ್ಯಾಣ ಮಂಟಪದಲ್ಲಿ ಬೈಠಕ್ ನಡೆಯಲಿದೆ. ಟಿಟಿಡಿ ಕಲ್ಯಾಣ ಮಂಟಪ ಸುತ್ತ ಪ್ರದೇಶದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಕಲ್ಪಿಸಲಾಗ್ತಾ ಇದೆ. ಆರ್ಎಸ್ಎಸ್ ಅನ್ನ ಬಲಗೊಳಿಸಲಕ್ಕಾಗಿ ಅಮಿತ್ ಶಾ ಆಗಮಿಸ್ತಾ ಇದ್ದಾರೆ. ಸಂಘ ಪರಿವಾರದ ಬೈಠಕ್ಗಾಗಿ ಮಂತ್ರಾಲಯಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಆಗಮಿಸಿದ್ದಾರೆ. ಕರ್ನಾಟಕ, ಆಂಧ್ರ ಹಾಗೂ ತೆಲಂಗಾಣದಲ್ಲಿ ಆರ್ಎಸ್ಎಸ್ ಬಲವರ್ಧನೆಗೆ ತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಬೇರು ಮಟ್ಟದಲ್ಲಿ ಸಂಘಟನೆಯನ್ನ ಬಲಗೊಳಿಸುವುದಕ್ಕಾಗಿ ಆರ್ಎಸ್ಎಸ್ ಈಗ ಪ್ಲಾನ್ ರೂಪಿಸಿದೆ. 2 ದಿನ ಮಂತ್ರಾಲಯದಲ್ಲಿ ಬೈಠಕ್ ನಡೆಯಲಿದೆ. ಈ ಕಾರಣಕ್ಕಾಗಿ ಅಮಿತ್ ಶಾ ಕೂಡ ಆಗಮಿಸಿದ್ದಾರೆ. ದೆಹಲಿಯಿಂದ ಹೈದರಾಬಾದ್ ಮೂಲಕ ಮಂತ್ರಾಲಯಕ್ಕೆ ಅಮಿತ್ ಶಾ ಆಗಮಿಸಿದ್ದಾರೆ. ಟಿಟಿಡಿ ಕಲ್ಯಾಣ ಮಂಟಪದಲ್ಲಿ ಬೈಠಕ್ ನಡೆಯಲಿದ್ದು, ಹಾಗಾಗಿ ಟಿಟಿಡಿ ಕಲ್ಯಾಣ ಮಂಟಪದ ಸುತ್ತದ ಪ್ರದೇಶದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಕರ್ನಾಟಕ, ಆಂಧ್ರ ಹಾಗೂ ತೆಲಂಗಾಣದಲ್ಲಿ ಆರ್ಎಸ್ಎಸ್ ಬಲವರ್ಧನೆಗೆ ತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಹಾಗಾಗಿ ಸಂಘ ಪರಿವಾರದ ಬೈಠಕ್ಗೆ ಮಂತ್ರಾಲಯಕ್ಕೆ ಅಮಿತ್ ಶಾ ಆಗಮಿಸಿದ್ದಾರೆ. ಕರ್ನಾಟಕ, ಆಂಧ್ರ ಹಾಗೂ ತೆಲಂಗಾಣದಲ್ಲಿ ಆರ್ಎಸ್ಎಸ್ ಬಲವರ್ಧನೆಗೆ ಬೈಠಕನ್ನು ಏರ್ಪಡಿಸಲಾಗಿದೆ. ಬೇರು ಮಟ್ಟದಲ್ಲಿ ಸಂಘಟನೆಯನ್ನು ಬಲಿಷ್ಠಗೊಳಿಸುವುದಕ್ಕೆ ಆರ್ಎಸ್ಎಸ್ ಪ್ಲಾನ್ ರೂಪಿಸಿದೆ. 2 ದಿನ ಮಂತ್ರಾಲಯದಲ್ಲಿ ಬೈಠಕ್ ನಡೆಯಲಿದ್ದು, ಇದಕ್ಕೆ ಅಮಿತ್ ಶಾ ಆಗಮಿಸಿದ್ದಾರೆ. ದೆಹಲಿಯಿಂದ ಹೈದರಾಬಾದ್ ಮೂಲಕ ಮಂತ್ರಾಲಯಕ್ಕೆ ಅಮಿತ್ ಶಾ ಆಗಮಿಸಿದ್ದಾರೆ. ಟಿಟಿಡಿ ಕಲ್ಯಾಣ ಮಂಟಪದಲ್ಲಿ ಬೈಠಕ್ ನಡೆಯಲಿದೆ. ಇದೇ ಕಾರಣಕ್ಕಾಗಿ ಟಿಟಿಡಿ ಕಲ್ಯಾಣ ಮಂಟಪದ ಸುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಎಸ್, ವೀಕ್ಷಕರೇ, ನೀವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇರಬಹುದು, ಮಂತ್ರಾಲಯಕ್ಕೆ ಈಗಾಗಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಆಗಮಿಸಿದ್ದಾರೆ. ಸಂಘ ಪರಿವಾರದ ಬೈಠಕ್ಕಾಗಿ ಮಂತ್ರಾಲಯಕ್ಕೆ ಅವರು ಆಗಮಿಸಿದ್ದಾರೆ. ಕರ್ನಾಟಕ, ಆಂಧ್ರ ಹಾಗೂ ತೆಲಂಗಾಣದಲ್ಲಿ ಆರ್ಎಸ್ಎಸ್ ಅನ್ನು ಬಲಿಷ್ಠಗೊಳಿಸುವುದಕ್ಕಾಗಿ ಮಂತ್ರಾಲಯಕ್ಕೆ ಅಮಿತ್ ಶಾ ಆಗಮಿಸಿದ್ದಾರೆ.